ನನ್ನತ್ರ ಸಾಕಿದ ನಾಯಿಗಳು ಕಾವಲ್ ಕಾಯೋ ನಾಯಿಗಳು ಬಾಳ ಅದಾವ. ಬ್ಯಾಟಿ ನಾಯಿ ಇರ್ಲಿಲ್ಲ. ಹುಲಿ ಬೇಟೆ ಆಡಕ್ ಬಂದ್ಮೇಲೆ ಹುಲಿ ಬೇಟೆ ಆಡ್ಬೇಕು, ಅದ್ ಬಿಟ್ಟು ಹುಲಿ ಇಲ್ದೇ ಇರ್ಬೇಕಾದ್ರೆ ಗುಹೆ ಹತ್ರ ಹೋಗಿ ತೀಟೆ ಮಾಡಬಾರ್ದು. ಈಗ ನನಗೆ ನಾನಾ ದೊಡ್ಡವ. ರಿಲೀಸ್ ಆಗ್ತಾ ಇದೆ. ಸಂಜೆ ಬೈಲು ಅಭಿಮಾನಿಗಳು ಏನಿಲ್ಲ, ಖುಷಿಯಾಗುತ್ತೆ. ಸಿನಿಮಾನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಇಡೀ ತಿಂಗಳು ಇಲ್ಲಿ ಶೂಟಿಂಗಲ್ಲಿ ಇದ್ದಾಗ ತುಂಬ ಬಿಸಿ ತೋರಿಸಿದ್ರು, ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ನಮ್ಮ ಬೆಳಗಾವಿ ಕಲಲ್ಲೇ ಶೂಟ್ ಮಾಡಿದ್ವಿ, ಸಂಕೇತದಲ್ಲಿ ಶೂಟ್ ಮಾಡಿದ್ವಿ. ಯಾವಾಗ ಬಂದ್ರೂ ಒಳ್ಳೆ ಒಳ್ಳೆ ಅದ್ಭುತವಾದ ಕನೆಕ್ಷನ್ ಇದೆ. ನಾಯಣ್ಣವರಾಗಲಿ ಅವತ್ತಿಗೆ ಹೋರಾಟಗಳಿದೆ, ಇವತ್ತು ಕೂಡ ಕನ್ನಡದ ಶಕ್ತಿಗಳಾಗಿ ಕನ್ನಡವನ್ನು ಅವರು ಅಷ್ಟೇ ಚೆನ್ನಾಗಿ ಕಾಯ್ತಾರೆ. ಅವ್ರನ್ನ ತುಂಬ ಇಂಪಾರ್ಟೆಂಟ್. ಯಾವುದೇ ಥರ ತೊಂದರೆ ಆಗಲಿಲ್ಲ. ಎಷ್ಟೇ ಗ್ರೌಂಡಲ್ಲಿ ನಾವು ಸಂಕೇಶ್ವರ ಸಂಘದಲ್ಲಿ ಶೂಟ್ ಮಾಡ್ತೀವಿ, ಅಷ್ಟು ಜನ ನಾವು ಹೇಳ್ದಂಗೆ ಹೇಳೋ ವೈದ್ಯಕ್ಕೆ ಬೇಕು ಶೂಟ್ ಮಾಡಿ ಕೋಆಪರೇಟ್ ಮಾಡೋದು ತುಂಬ ಚೆನ್ನಾಗಿ. ಸಂಜೆ ಒಂದು ಕಾದು ನಂತರ ಮುಗಿದ ಮೇಲೆ ಫೋಟೋ ತೊಗೊಂಡು ಹೋಗ್ತೀವಿ ಅವ್ರಿಗೆ. ತುಂಬ ನೀಟಾಗಿ ಹೇಳ್ದಂಗೆ ಕೇಳೋದು. ಅದು ಮಕ್ಳು ತರ ಸ್ಕೂಲಲ್ಲಿ ಮಕ್ಳು ಹಿಂಗೆ ಯಾವಾಗಲೇ ಮೈಸಳ ಇಲ್ಲೇ ನಮ್ಮ ಬೆಳಗಾವಿ ಅಂದ್ರೆ ವಿಭಾಗಗಳಲ್ಲಿ ಹೋಗಿ ಶೂಟ್ ಮಾಡಬೇಕು ಮಾಡ್ತಾನೆ. ಅಷ್ಟು ಹೊರಗಡೆ ಬಂದು ಮಾಡಬೇಕು.